ನಿನ್ನೆ ಇಂಡಿಯಾದವರು ಐರ್ಲೆಂಡ್ ನ ಕೊನೆ ಹಾಗೂ ಎರಡನೇ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಮುಖಾಮುಖಿಯಾದ್ರು. ಇನ್ನು ವಿರಾಟ್ ಕೊಹ್ಲಿ ಅವರು ಹೇಳಿದಂತೆ ತಂಡದಲ್ಲಿ ತುಂಬಾನೇ ಚೇಂಜಸ್ ಗಳು ಮಾಡಿದ್ರು. ಬುಮ್ರಾ ಹಾಗೂ ಭುವನೇಶ್ವರ್ ಬದಲು ಉಮೇಶ್ ಯಾದವ್ ಹಾಗೂ ಸಿದ್ಧಾರ್ಥ್ ಕೋಲ್ ಅವರು ಆಡ್ತಾರೆ. ಇನ್ನು ಮನೀಶ್ ಪಾಂಡೆ, ದಿನೇಶ್ ಕಾರ್ತಿಕ್, ಕೆ ಎಲ್ ರಾಹುಲ್ ಎಲ್ಲರಿಗೂ ತಂಡದಲ್ಲಿ ಅವಕಾಶ ಸಿಗುತ್ತೆ. ಇನ್ನು ಐರ್ಲೆಂಡ್ ಟಾಸ್ ಗೆದ್ದುಕೊಂಡು ಇಂಡಿಯಾದವರು ಮೊದಲಿಗೆ ಬ್ಯಾಟಿಂಗ್ ಮಾಡಲಿ ಅಂತ ಹೇಳ್ತಾರೆ. ಇನ್ನು ಇಂಡಿಯಾ ಪರ ಓಪನಿಂಗ್ ಮಾಡೋದಕ್ಕೆ ಬರೋದು ಕೆ ಎಲ್ ರಾಹುಲ್ ಹಾಗೂ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಏನೋ ಆರಂಭದಲ್ಲೇ ಔಟ್ ಆಗಿಬಿಡ್ತಾರೆ, ಆದರೆ ಕೆ ಎಲ್ ರಾಹುಲ್ ಮಾತ್ರ 36 ಬಾಲ್ಗೆ 70 ರನ್ನನ್ನು ಗಳಿಸ್ತಾರೆ. ಇವರು ಇನ್ನಿಂಗ್ಸಲ್ಲಿ 3 ಬೌಂಡ್ರಿಯನ್ನು ಹೊಡೆದ್ರೆ 6 ಸಿಕ್ಸರನ್ನು ಹೊಡೆದಿರ್ತಾರೆ. ಇನ್ನು ಕೆ ಎಲ್ ರಾಹುಲ್ ನಂತರ ಸುರೇಶ್ ರೈನಾ 69 ರನ್ನನ್ನು ಹೊಡಿತಾರೆ. ಕೇವಲ 45 ಬಾಲಲ್ಲಿ 3 ಸಿಕ್ಸರ್ ಹಾಗೂ 5 ಬೌಂಡ್ರಿ ಜೊತೆ 69 ರನ್ನನ್ನು ಹೊಡಿತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಕೂಡ 9 ಬಾಲ್ಗೆ 32 ರನ್ನನ್ನು ಹೊಡೆದು ನಾಟ್ ಔಟ್ ಆಗಿ ಆಡ್ತಾರೆ. ಇನ್ನು ಈ ರನ್ನನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಐರ್ಲೆಂಡ್ ಅವರು ಸ್ವಲ್ಪ ಕಾಲ ಕೂಡ ಕ್ರೀಸ್ನಲ್ಲಿ ಉಳಿಯೋದೇ ಇಲ್ಲ. ಐರ್ಲೆಂಡ್ ಪರ ಕ್ಯಾಪ್ಟನ್ ವಿಲ್ಸನ್ ಅವರು 15 ರನ್ ಗಳಿಸೋದೇ ಹೈಯೆಸ್ಟ್ ರನ್ ಆಗಿರುತ್ತೆ. ಇನ್ನು ಯುಜ್ವೇಂದ್ರ ಚಹಲ್ ಹಾಗೂ ಕುಲ್ದೀಪ್ ಯಾದವ್ ಅವರು ಇಬ್ಬರು 3-3 ವಿಕೆಟ್ ಅನ್ನು ಪಡ್ಕೋತಾರೆ. ಉಮೇಶ್ ಯಾದವ್ಗೂ 2 ವಿಕೆಟ್ ಬೀಳುತ್ತೆ. ಇನ್ನು ಕೊನೆಗೆ ಮ್ಯಾಚ್ನಲ್ಲಿ 70 ರನ್ ಹೊಡೆದಂಥ ಕೆ ಎಲ್ ರಾಹುಲ್ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ. ಇನ್ನು ಸೀರೀಸ್ನಲ್ಲೇ ಅದ್ಭುತವಾಗಿ ಬೌಲಿಂಗ್ ಮಾಡಿದಂಥ ಯುಜ್ವೇಂದ್ರ ಚಹಲ್ ಅವ್ರಿಗೆ ಮ್ಯಾನ್ ಆಫ್ ದ ಸೀರೀಸ್ ಸಿಗುತ್ತೆ. ಹೀಗೆ ಇಂಡಿಯಾದವರು ಎರಡನೇ ಟಿ ಟ್ವೆಂಟಿ ಮ್ಯಾಚನ್ನು ಐರ್ಲೆಂಡ್ ವಿರುದ್ಧ 143 ರನ್ಗಳ ಬೃಹತ್ ಮಾರ್ಜಿನ್ನಿಂದ ಗೆದ್ದಿದ್ದಾರೆ.